ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಅಲರ್ಟ್ ನಾನು ಚಂದನ್ ಮೊದಲಿಗೆ ಸ್ಯಾಂಡಲ್ವುಡ್ ಕಿಂಗ್ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು 61ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿರುವಂಥ ಶಿವಣ್ಣ ಅವರಿಗೆ ನನ್ನ ಕಡೆಯಿಂದ ಆಗಿನೇ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರ ಪರವಾಗಿ ನಿಮಗೆ ವಿಶ್ ಹ್ಯಾಪಿ ಬರ್ತಾರೆ ಶಿವಣ್ಣ 100 ಕಾಲ ನಗ್ನಾಗ್ತಾ ಇರಿ ಹೀಗೇನೆ ನಮ್ಮನ್ನು ಸದಾ ಮನರಂಜಿಸ್ತಾ ಇರಿ ಆ್ಯಂಡ್ ಪ್ರತಿಯೊಬ್ಬ ಹೀರೋಗೆ ಹುಟ್ಟುಹಬ್ಬ ನಡೀತಾ ಇದೆ ಅಂತಂದರೆ ಹುಟ್ಟುಹಬ್ಬ ಬಂತು ಅಂತಂದರೆ ಅವರ ಮುಂದಿನ ಸಿನಿಮಾಗಳಾಗಿರ್ಬೋದು ಆ ಸಿನಿಮಾಗಳಿಗೆ ಸಂಬಂಧಪಟ್ಟ ಟೀಸರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಸಿನಿಮಾಗೆ ಸಂಬಂಧಪಟ್ಟ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡೋದಾಗಿರೋದು ಇದು ಪ್ರತೀತಿ. ಅದೇ ರೀತಿ ಶಿವಣ್ಣ ಅವರು ಆ್ಯಕ್ಟ್ ಮಾಡಿರುವಂತಹ ಘೋಸ್ಟ್ ಸಿನಿಮಾದ ಬಿಗ್ ಡ್ಯಾಡಿ ಅನ್ನುವಂಥ ಒಂದು ಟೀಸರ್ ಇವತ್ತು ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಬಂದು ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ. ಬಿಗ್ ಡ್ಯಾಡಿ ಅಂತಂದರೆ ಸ್ಟಾರ್ಟಿಂಗಲ್ಲೇ ನಮಗೆ ಗೊತ್ತಾಗೋಯಿತು ಬಿಗ್ ಡ್ಯಾಡಿ, ಓ ದೊಡ್ಡಪ್ಪ ಅಂತ. ಯಾರಿಗೆ ದೊಡ್ಡಪ್ಪ ಅನ್ನೋಂಥದ್ದು ತಿಳ್ಕೊಬೇಕಿತ್ತು, ಬಟ್ ಇವತ್ತು ಟೀಸರ್ ಮುಗಿಯೋ ಹಂತದಲ್ಲಿ ಅದನ್ನು ತಿಳ್ಕೊಂಡು ಆ್ಯಂಡ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಅರಣ್ಯ, ಅರಣ್ಯದಲ್ಲೊಂದು ಮಧ್ಯದಲ್ಲೊಂದು ಗೋಡನ್ನು, ಆ ಗೋಡನಲ್ಲಿ ಒಬ್ಬ ಕೂತ್ಕೊಂಡು ನೆಮ್ಮದಿಯಾಗಿ ಪಾನಿಪುರಿಲಿ ವಿಸ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರುವಂಥದ್ದು ಆತನ ಹೆಸರೇ ಓಜಿ. ಓಜಿ ಅಂದರೆ ಯಾರು ಅಂತ ನಿಮಗೆ ಲಾಸ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಪೀಸಾಗಿ ನೆಮ್ಮದಿಯಾಗಿ ಪಾನಿಪುರಿ ತಿನ್ಕೊಂಡು ಕೂತಿರ್ತಾನೆ. ಸೊ ಅವನನ್ನು ಚೇಸ್ ಮಾಡಿಕೊಂಡು ಒಂದು ಗ್ಯಾಂಗ್, ಒಂದು ಅಂಡರ್ವರ್ಲ್ಡ್ ಮಾಫಿಯಾದ ಯಾವುದೋ ಒಂದು ಗ್ಯಾಂಗ್ ಹುಡುಕೊಂಡು ಬರುತ್ತೆ. ಅವ್ರನ್ನ ಅಲ್ಲಿ ಕೂತ್ಕೊಂಡು ಟ್ರ್ಯಾಕ್ ಮಾಡ್ತಿರುವಂಥ ಒಬ್ಬ ಲೀಡರು, ಅವನು ಒಂಟಿಯಾಗಿದ್ದಾನೆ. ನನಗೆ ಅವ್ರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಡೈಲಾಗ್ಗಳನ್ನ, ನಾನು ಇಂಗ್ಲೀಷ್ ಬರಲ್ಲ ಸರಿಯಾಗಿ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅವನು ಒಂಟಿಯಾಗಿದ್ದಾನೆ, ಒಬ್ಬನೇ ಇದ್ದಾನೆ, ಅವನ ಹೆಂಗಾದರೂ ಮಾಡಿ ಜೀವಂತವಾಗಿ ಇಟ್ಕೊಂಡು ಬರಬೇಕು ಅಂತ ಸುಪಾರಿ ಕೊಟ್ಟಿರುವಂಥದ್ದು. ಇವರು ಡೋಂಟ್ ವರಿ ಸರ್, ಅವನನ್ನು 10 ನಿಮಿಷಕ್ಕೆ ನಾವು ಹಿಡ್ಕೊಂಬಂದ್ಬಿಡ್ತೀವಿ ಅಂತ ಹೇಳ್ತಿರುವಂಥದ್ದು. ಸೊ ಆತ ಅಲ್ಲಿ ಫೋನಲ್ಲಿ ಮಾತಾಡ್ತಿರೋಂಥನು ಅಷ್ಟೊಂದೆಲ್ಲ ಅವನನ್ನು ನೆಗ್ಲೆಕ್ಟಾಗಿ ತಗೊಳಕ್ಕೆ ಹೋಗ್ಬಿಡಿ, ಈ ಹಿಂದೆ 5 ನಿಮಿಷಕ್ಕೆ ಹಿಡ್ಕೊಂಡು ಬಂತೀವಿ ಅಂತ ಓದ್ ಗ್ಯಾಂಗು ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಶಿವಣ್ಣ ಅವರು ಆ ಗೋಡನಲ್ಲಿ ನೆಮ್ಮದಿಯಾಗಿ ಜೆಡಿ ಬಿಸ್ಕಿಲಿ ಮಿಕ್ಸ್ ಮಾಡಿಕೊಂಡು ಪಾನಿಪುರಿಯನ್ನು ತಿಂತಾ ಇರ್ತಾರೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಈ ರೀತಿಯ ಒಂದು ದೃಶ್ಯವನ್ನು ನೋಡಿದ್ದು. ಪಾನಿಪುರಿಯ ಪಾನಿ ಜೊತೆ ತಿನ್ನೋದು ನೋಡಿದ್ದೀವಿ, ಮಸಾಲ ಜೊತೆ ತಿನ್ನೋದು ನೋಡಿದ್ದೀವಿ, ಎಣ್ಣೆ ಜೊತೆ ತಿನ್ನೋದು ನೋಡಿದ್ದು ಇದೇ ಫಸ್ಟು. ಆ್ಯಂಡ್ ಇವ್ರು ಬಂದುಬಿಟ್ಟು ಡೋಂಟ್ ಮೂವ್, ಶೂ ಆ ಕಡೆ ಈ ಕಡೆ ಅಲ್ಗಾಡಿದ್ರೆ ಶೂಟ್ ಮಾಡಿಬಿಡ್ತೀವಿ ಹಂಗೆ ಹಿಂಗೆ ಅಂತ ಗ್ಯಾಂಗ್ ಎದುರಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಓ ಜಿ ಅಂದರೆ ಶಿವಣ್ಣ ಅವರ ಕ್ಯಾರೆಕ್ಟರ್ ಓ ಜಿ ಅಂದರೆ ಏನು ಅಂತ ನಿಮಗೆ ಲಾಸ್ಟ್ ಹೇಳ್ತೀನಿ. ಸೊ ಆ ಓ ಜಿ ಸಿಂಪಲಾಗಿ ಹಂಗೆನೆ ಒಂದು ಎಣ್ಣೆ ಕೈಲಿ ಇದನ್ನು ಹಿಂದಕ್ಕೆ ಇರ್ತಾರೆ. ನಾನು ಏನು ಅನ್ಕೊಂಡೆ ಅಂತಂದರೆ ಅದೊಂದು ಗೋಡನ್ ಇರುತ್ತೆ ಅಲ್ಲಿ, ಆಮೇಲೆ ಹಳೆ ಪಳೆ ಕಾರ್ಗಳಿರ್ತವೆ, ಸೊ ಮುಚ್ಚಿಟ್ಟವ್ರೆ ಅಂತ ಅಂದ್ಕೊಂಡು. ಸೊ ತಕ್ಷಣ ಆ ಸಿಗರೇಟ್ ಹೊಡಿತಾ ಇರ್ತಾರಲ್ಲ ಅದನ್ನು ತೆಗ್ದು ಹಂಗೆ ರಪ್ ಅಂತ ಹಿಂದಕ್ಕೆ ಎಸಿದ ತಕ್ಷಣವೇ ಕಚ್ಕೊಂಬಿಡ್ತದ್ದು. ಅಲ್ಲಿ ಕಚ್ಕೊಂಡ ತಕ್ಷಣವೇ ಅದೆಲ್ಲ ಉರಿದೋಗಿ ಪ್ಯಾನ್ಸರ್ ಬರುತ್ತೆ. ಪ್ಯಾನ್ಸರ್ ಅಂದರೆ ಗೊತ್ತಲ್ಲ ನಿಮಗೆ, ನಮ್ಮ ಮಿಲಿಟ್ರಿಯಲ್ಲಿ ಬೆಳೆಸ್ತಾರಲ್ಲ ದೊಡ್ಡದು ಮಿಸೈಲ್ಸ್ ಥರ, ಹೊಡೆದ್ರೆ ಹಂಗೆ ಆರು ಹೋಗುತ್ತಾರೆ. ಇವರೆಲ್ಲ ಒಂದೊಂದು ಗನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಓವರಾಲ್ ಆಗಿ ಅವರೆಲ್ಲರೂ ಡ್ಯಾಮೇಜ್ ಮಾಡೋದಕ್ಕೆ ಒಂದು ಪ್ಯಾನ್ಸರ್ ಐತೆ ಅಂತ ಹೈಲೈಟ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಹೈಲೈಟ್ ಆಗಿ ಗಮನಿಸಿದಂಥ ಒಂದು ದೃಶ್ಯ ಅಂತಂದರೆ ಓಮ್, 1995 ಬಂದಂಥ ಓಮು, ಅತ್ತಂದ್ರೆ 28 ವರ್ಷ. ಸೊ ಈ ಸಂದರ್ಭದಲ್ಲಿ ಆ ಓಮನ್ನು ಚಿತ್ರೀಕರಣ ಮಾಡಿದ್ದಿದ್ರೆ ಈ ಅಪ್ಡೇಟ್ ಯುಗದಲ್ಲಿ ಯಾವ ರೀತಿ ಇರ್ತಿತ್ತು ಅನ್ನೋಂಥದ್ದನ್ನು ಒಂದು ಆ ದೃಶ್ಯವನ್ನು ಗಮನಿಸ್ತೋ. ಆ ಸಿಗರೇಟ್ ಕಚ್ಕೊಳ್ಳೋಂಥ ಒಂದು ತುಣುಕಿತ್ತಲ್ಲ, ಅದಂತೂ ಆ ಲುಕ್ ಅಂತೂ ಭಯಂಕರವಾಗಿತ್ತು. ಆಫ್ಟರ್ KGF ಬಂದಮೇಲಂತೂ ನೆಕ್ಸ್ಟ್ ಸಿಗರೇಟ್ ಹೊಡಿದವ್ರೆ ಅಂತಂದರೆ ಆ ಸಿಗರೇಟನ್ನು ಕಚ್ಚಬೇಕು ಅಂತಂದರೆ ಡಿಫ್ರೆಂಟಾಗಿ ಹೆಂಗೆ ಮಾಡಬೇಕು ಅನ್ನೋಂಥದ್ದೇ ಒಂದು ಟಾಸ್ಕ್ ಆಗಿಬಿಟ್ಟೈತೆ. ಎಕ್ಸಾಂಪಲ್ ಈಗ ಮಾರ್ಟಿನ್ ಬಂದರೆ ಅವರು ಬಾಂಬಲ್ಲಿ ಕಚ್ಕೊಳ್ತಿರೋಂಥದ್ದು. ಸೊ ಅದೇ ರೀತಿ ಶಿವಣ್ಣನ ಕೂಡ ಡಿಫ್ರೆಂಟಾಗಿ ಸಿಗರೇಟನ್ನು ಕೊಚ್ಕೊಂಡು ಫೋಸ್ ಕೊಟ್ಕೊಂಡು ನೋಡಿದಂಥದ್ದು ಎಲ್ಲ ಒಂದು ಕಡೆ ಓಮ್ನ ಮತ್ತೆ ಮರುಕಳಿಸಿತ್ತೇನೋ ಅಂತ ಅನ್ನಿಸ್ತು. ಆ್ಯಂಡ್ ಓವರಾಲ್ ಆಗಿ ಕೊನೆ ಒಂದು ಡೈಲಾಗ್ ಬರುತ್ತೆ, ಅವರೆಲ್ಲರೂ ಯಾವಾಗ ಡೋಂಟ್ ಮೂವ್ ನೀನು ಶೂಟ್ ಮಾಡಿಬಿಡ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸಿದಾಗ, ನೀವು ಎಷ್ಟು ಜನ ಗನ್ನಲ್ಲಿ ಎದುರಿಸಿದ್ರೆ ಅದಕ್ಕಿಂತ ಜಾಸ್ತಿ ಜನನ ನಾನು ಕಣ್ಣಲ್ಲಿ ಎದುರಿಸಿದ್ದೀನಿ ಅಂತ. ಅಫ್ಕೋರ್ಸ್ ನಾವು ಅದನ್ನು ಮಫ್ತಿಲ್ ನೋಡಿದ್ದೀವಿ. ಅವ್ರ ಕಣ್ಣಿಗೆ ಒಂದು ವ್ಯಾಲ್ಯೂ ಅಂತ ಬಂದಿದ್ದು, ಕಣ್ಣಿಗೆ ಒಂಥರ ಕಡಕ್ ಅಂತ ಬಂದಿದ್ದು, ಕಣ್ಣು ನೋಡಿ ಎದುರ್ಕೊಬೇಕು ಅಂತ ಅನಿಸಿದ್ದು ಮಫ್ತಿ ಸಿನಿಮಾಯಿಂದನೇ. ಯಾಕೆಂತಂದರೆ ಆ ರೀತಿಯ ಅಭಿನಯ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಪಾತ್ರ ಅಷ್ಟೊಂದು ರಗಡಾಗಿ ಕಡಕ್ ಆಗಿ ಕಾಣಿಸ್ಕೊಂಡಿರೋದ್ರಿಂದ ಕಣ್ಣಲ್ಲಿ ಎದುರಿಸ್ತಾರೆ ಅಂತ ಅಫ್ಕೋರ್ಸ್ ಅದನ್ನು ಒಪ್ಕೊಳ್ಳೇಬೋದು. ಆ್ಯಂಡ್ ಲಾಸ್ಟಲ್ಲಿ ದೇ ಕಾಲ್ ಮಿ ಓಜಿ ಅಂತಂತಾರೆ. ಓಜಿ ಅಂತಂದರೆ ಆಗಲೇ ಹೇಳಿದಾಗೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ. ಸೊ ಎಲ್ಲ ಓಕೆ, ಇದೆಲ್ಲ ನೋಡಿದ ಮೇಲೆ ತುಂಬ ಚೆನ್ನಾಗೈತಲ್ಲ ಗುರು. ಈ ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೂಡ. ಸೊ ಅರ್ಜುನ್ ಜನ್ಯವರು ಬ್ಯಾಕ್ಗ್ರೌಂಡ್ ಸ್ಕೋರು. ಸೊ ಅದ್ರ ಜೊತೆಗೆ ಇನ್ನು ಮಿನರ್ವ ಮಿಲ್ಲಲ್ಲೇ ಈ ಸಿನಿಮಾ ಕಂಪ್ಲೀಟಾಗಿ ಚಿತ್ರೀಕರಣ ಆಗಿರುವಂಥದ್ದು. ಸೊ ಹಾಗಾಗಿ ಎಲ್ಲ ನೋಡಿದಾಗ ಚೆನ್ನಾಗಿ ಬಂದೈತೆ ಅಂತ. ಓಜಿ ಅಂತ ಬಂದಾಗ, ದೇ ಕಾಲ್ ಮಿ ಓಜಿ ಅಂತ ಬಂದಾಗ ತಕ್ಷಣ ನಮಗೆ ಸಾಹೋ ಡೈರೆಕ್ಟ್ರು ಒಂದು 2 ತಿಂಗಳಿಂದ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಇವ್ರ ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಪವನ್ ಕಲ್ಯಾಣ್ ಅವ್ರ ಜೊತೆಗೆ. ಸೊ ಆ ಸಿನಿಮಾದಲ್ಲೂ ಕೂಡ ದೇ ಕಾಲ್ ಮಿ ಓಜಿ ಅಂತಲೇ ಬರುತ್ತೆ, ಅಲ್ಲೂ ಕೂಡ ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತಿದೆ. ಸೊ ಅಲ್ಲಿದೆ ಏನಾದ್ರು ತೊಗೊಂಡ್ಬಿಟ್ರಾ ಅಂತ ಅನ್ನಿಸ್ತು, ಅಡಾಪ್ಟ್ ಮಾಡ್ಕೊಂಡ್ಬಿಟ್ರಾ ಅಂತ, ಅಥವಾ ಏನಾದ್ರು ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟಿದ್ರಾ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನು ಇದು ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತೈತೆ ಅಂದ್ಕೊಂಡೆ, ಇಲ್ಲ ತೆಲುಗು ಮತ್ತು ತಮಿಳಲ್ಲೂ ಕೂಡ ಟೀಸರನ್ನು ಬಿಟ್ಟಿದ್ದಾರೆ. ಸೊ ಅದರಲ್ಲೂ ಕೂಡ ಶಿವಣ್ಣವರೇ ತಮ್ಮ ವಾಯ್ಸನ್ನು ಕೊಟ್ಟಿರುವಂಥದ್ದು ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ತೈತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಮತ್ತೊಮ್ಮೆ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದ್ಕೊಂಡಂಗೆ ಸಿನಿಮಾ ಲಾಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ,
ದಸರಾಗೆ ಗನ್ ಸೌಂಡ್ ಟಕ 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 ಶೂಟ್ ನಡೆಯುತ್ತೆ ಅಂತ. ಸೊ ದಸರಾಗೆ ಈ ಸಿನಿಮಾವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇನ್ನು ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತವೆ, ಟ್ರೈಲರ್ ಬಿಡುಗಡೆ ಇದೆ, ಸಾಂಗ್ಗಳಿದೆ. ಸೊ ನೋಡೋಣ ಇನ್ನು ಯಾವ್ಯಾವ ರೀತಿ ಸಿನಿಮಾವನ್ನು ಹೈಪನ್ನು ಶ್ರೀನಿಯವರು ಈ ಸಿನಿಮಾ ಮೂಲಕ ಕ್ರಿಯೇಟ್ ಮಾಡ್ತಾರೆ ಅಂತ. ಆ್ಯಂಡ್ ನಾವು ಗಮನಿಸಿದ್ದು ಶ್ರೀನಿಯವರು ಅಂತ ಬಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಕ್ಯೂರಿಯಾಸಿಟಿ ಆಗಿ ಕೂತ್ಕೊಂಡು ನೋಡುವಂಥ ಸಿನಿಮಾಗಳು ಮಾಡ್ತಾರೆ ಅಂತ. ಅದನ್ನು ಮೀರಿಸಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಸಿನಿಮಾವನ್ನು ಕೂಡ ಮಾಡ್ತಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಹೋಲ್ ಟೀಮ್ ಆ್ಯಂಡ್ ಶಿವಣ್ಣ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರೆಲ್ಲ ಈ ಸಿನಿಮಾದ ಟೀಸರನ್ನು ನೋಡಿದ್ರಿ, ನಿಮಗೇನಿಸ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ಮತ್ತೊಮ್ಮೆ ಮತ್ತೊಂದು ಕಂಟೆಂಟ್ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.